ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ವೀಕ್ಷಕರೇ, ಮನೆಯಲ್ಲಿ ನಾಯಿ ಸಾಕೋದ್ರಿಂದ ನಾಯಿಯೂ ನಿಮಗೆ ಗೊತ್ತಾಗದಂತೆ ಈ ದುಷ್ಟಶಕ್ತಿಯನ್ನ ಮನೆಯೊಳಗೆ ಬರದಂತೆ ತಡೆಯುತ್ತಂತೆ. ಅಷ್ಟೇ ಅಲ್ಲ, ನಾಯಿಯನ್ನ ಮನೆಯಲ್ಲಿ ಸಾಕೋದ್ರಿಂದ ನಿಮಗೆ 7 ಅಚ್ಚರಿಯ ಪ್ರಯೋಜನಗಳು ನಿಮ್ಮದಾಗುತ್ತಂತೆ. ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಬರುತ್ತಂತೆ. ಆ 7 ರಹಸ್ಯಗಳಾದರೂ ಯಾವುವು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂದ್ರೆ ನಾವು ಮುಂದೆ ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಈ ವಿಡಿಯೋದ ಕೆಳಗೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಆಂಜನೇಯನ ಕೃಪೆ ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ. ಈ ವಿಡಿಯೋನ ಕನಿಷ್ಠ 10 ಜನಕ್ಕಾದರೂ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ 2022 ಈ ವರ್ಷ ಮುಗಿಯೋದ್ರಲ್ಲಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ಹೊಂದುವ ಉದ್ದೇಶ ಹೊಂದಿದೆ. ಇದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು. ದಯಮಾಡಿ ನಿಮ್ಮ ಸ್ನೇಹಿತರು ಹಾಗೂ ಪರಿಚಯದವರ ಬಳಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಮನುಷ್ಯನಿಗೆ ಸ್ನೇಹಿತನಂತಿರುವ ನಂಬಿಕಸ್ಥ ಪ್ರಾಣಿ ಅಂದ್ರೆ ಶ್ವಾನ. ಮನುಷ್ಯನಿಗೆ ಸಹಾಯ ಮತ್ತು ಅದೃಷ್ಟವನ್ನ ನೀಡುವ ಏಕೈಕ ಪ್ರಾಣಿ ಅಂತ ಇದನ್ನ ಪರಿಗಣಿಸಲಾಗಿದೆ. ಮನೆಯನ್ನ ಕಾಯುವ ಉದ್ದೇಶಕ್ಕೆ ಸಾಕುವ ನಾಯಿಗಳಿಗೆ ವಿಶೇಷವಾದ ಅತೀಂದ್ರಿಯ ಶಕ್ತಿ ಇರುತ್ತೆ ಅಂತ ಹೇಳಲಾಗಿದೆ. ಅದರ ಮೂಗು, ಕಿವಿ, ನಾಲಿಗೆ ಹಾಗೂ ಗ್ರಹಿಸುವ ಶಕ್ತಿಯು ಮಾತ್ರ ಅದ್ಭುತವಾಗಿರುತ್ತೆ. ನಾಯಿಯನ್ನ ಮನೆಯಲ್ಲಿ ಸಾಕೋದ್ರಿಂದ ಅದು ನಮಗೆ ಗೊತ್ತಾಗದಂತೆನೆ ಮನೆಗೆ ಪ್ರವೇಶ ಮಾಡೋ ದುಷ್ಟಶಕ್ತಿಗಳನ್ನ ಮನೆಯ ಮುಂಬಾಗಿಲಿನಿಂದಲೇ ವಾಪಸ್ ಕಳಿಸುತ್ತೆ. ಈ ಜಗತ್ನಲ್ಲಿ ನಾಯಿಯನ್ನ ಅತಿ ನಿಯತ್ತಿನ ಪ್ರಾಣಿ ಅಂತ ಹೇಳಲಾಗುತ್ತೆ. ಮನುಷ್ಯರು ಉಪ್ಪು ತಿಂದು ದ್ರೋಹ ಮಾಡಬಹುದು, ಆದ್ರೆ ನಾಯಿಯು ಯಾವಾಗ ಒಂದು ಮನೆಯ ರೊಟ್ಟಿಯನ್ನ ತಿನ್ನುತ್ತೋ ತನ್ನ ಕೊನೆ ಉಸಿರಿರೋವರೆಗೂ ಆ ಮನೆಯವರಿಗೆ ಮೋಸ ಮಾಡೋದಿಲ್ಲ ಮತ್ತು ಅವರನ್ನ ಕಚ್ಚೋದಿಲ್ಲ. ನಾಯಿಯ ಈ ಒಂದು ನಿಯತ್ತಿನ ಗುಣದಿಂದ ತುಂಬಾ ಜನರು ತಮ್ಮ ಮನೆಯಲ್ಲಿ ಇದನ್ನ ಸಾಕೋದಕ್ಕೆ ಇಷ್ಟಪಡ್ತಾರೆ. ದೇವರು ಶ್ವಾನಗಳಿಗೆ ಕೆಲವು ಅತೀಂದ್ರಿಯ ಶಕ್ತಿಗಳನ್ನ ಕರುಣಿಸಿದಾನೆ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಶ್ವಾನಗಳಲ್ಲಿ ದೈವಶಕ್ತಿಯು ಇದ್ದೇ ಇರುತ್ತೆ ಅಂತ ಹೇಳಲಾಗಿದೆ. ವಾತಾವರಣದಲ್ಲಿ ಮನುಷ್ಯ ಗ್ರಹಿಸಲು ಸಾಧ್ಯವಾಗದಂತಹ ಸಂಗತಿಯನ್ನ ನಾಯಿ ಗ್ರಹಿಸುತ್ತೆ. ಅದು ಸಕಾರಾತ್ಮಕ ಶಕ್ತಿಗಳು ಹಾಗೂ ಋಣಾತ್ಮಕ ಶಕ್ತಿಗಳನ್ನು ಸಹ ಕಂಡುಹಿಡಿಯುತ್ತೆ. ನಾಯಿಯ ಓಡಾಟ, ಕೂಗು ಹಾಗೂ ಕೆಲವು ವರ್ತನೆಗಳನ್ನು ಆಧರಿಸಿ ಮನುಷ್ಯ ತನ್ನ ಜೀವನದಲ್ಲಿ ನಡೆಯುವ ಸಂಗತಿಗಳನ್ನ ಕಂಡುಹಿಡಿಯಬಹುದು. ನಮ್ಮ ಶಾಸ್ತ್ರಗಳಲ್ಲಿ ಶ್ವಾನಗಳ ಬಗ್ಗೆ ಉಲ್ಲೇಖವಿದೆ. ಗೋಮಾತೆಯನ್ನ ಬಿಟ್ಟರೆ ಕೇವಲ ಶ್ವಾನಗಳ ಬಗ್ಗೆ ಪುರಾಣ ಶಾಸ್ತ್ರಗಳಲ್ಲಿ ಉಲ್ಲೇಖಗಳು ದೊರೆಯುತ್ತವೆ. ಇಂದಿನ ದಿನಮಾನಗಳಲ್ಲಿ ನಾಯಿಯನ್ನ ಮನೆಯಲ್ಲಿ ಸಾಕೋರ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಸಂತೋಷದ ವಿಷಯ. ನಾವು ಮನೆಯಲ್ಲಿ ನಾಯಿ ಸಾಕಿರ್ತೀವಿ, ಆದ್ರೆ ನಾಯಿ ಸಾಕೋದ್ರ ಹಿಂದೆ 7 ರಹಸ್ಯ ಸಂಗತಿಗಳಿವೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಆ 7 ರಹಸ್ಯಗಳು ಯಾವುವು? ಮನೆಯಲ್ಲಿ ನಾಯಿ ಸಾಕೋದ್ರಿಂದ ನಮಗೆ ಗೊತ್ತಾಗದಂತೆ ನಾಯಿ ತನ್ನಲ್ಲಿರೋ ಅತೀಂದ್ರಿಯ ಶಕ್ತಿಗಳಿಂದ ಮನೆಯ ಯಜಮಾನನಿಗೆ ಮತ್ತು ಮನೆಯ ಸದಸ್ಯರಿಗೆ ಒಳ್ಳೆಯದನ್ನೇ ಮಾಡುತ್ತೆ. ಹಾಗೆ ಮನೆಯ ಹೊರಗಿನಿಂದ ಒಳಗೆ ಬರಲು ಯತ್ನಿಸೋ ದುಷ್ಟಶಕ್ತಿಗಳನ್ನ ಓಡಿಸುತ್ತೆ. ಹಾಗಾದ್ರೆ ನಾಯಿಗೆ ಇರೋ ಆ 7 ರಹಸ್ಯ ಚಮತ್ಕಾರಿ ಶಕ್ತಿಗಳಾದರೂ ಯಾವುವು? ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಧನಾತ್ಮಕ ಶಕ್ತಿಯ ಸಂಚಾರ, ಅಂದ್ರೆ ಪಾಸಿಟಿವ್ ಎನರ್ಜಿಯ ಸಂಚಾರ. ವೀಕ್ಷಕರೇ, ಮನೆಯಲ್ಲಿ ನಾವು ಮಾಡೋ ಪೂಜೆ, ಪುನಸ್ಕಾರ, ಒಳ್ಳೆಯ ಆಚರಣೆ, ಸದ್ವಿಚಾರ, ದಾನ, ಧರ್ಮ, ಹೀಗೆ ಒಳ್ಳೆಯ ಕೆಲಸಗಳಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಇರುತ್ತೆ. ಒಂದು ವೇಳೆ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಸಹ ಮನೆಯ ವಾಸ್ತು ಸರಿ ಇಲ್ಲದಿದ್ದಾಗ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದ ಮನೆಯಲ್ಲಿ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಎನರ್ಜಿ ಸುಲಭವಾಗಿ ಒಳಗಡೆ ಬರುತ್ತೆ. ಹಾಗೆ ದುಷ್ಟಶಕ್ತಿಗಳು ಕೂಡ ಒಳಗೆ ಬರುತ್ತವೆ. ಹೀಗೆ ಒಳಬರೋ ನಕಾರಾತ್ಮಕ ಶಕ್ತಿಗಳನ್ನ ಮನೆಯಲ್ಲಿ ಸಾಕಿದ ನಾಯಿ ತಡೆಯುತ್ತೆ ಅಂದ್ರೆ ನಿಮಗೆ ಅಚ್ಚರಿ ಆಗುತ್ತೆ ಅಲ್ವಾ? ಇದು ಸತ್ಯ.
ಮನೆಗೆ ಪ್ರವೇಶ ಮಾಡೋ ನಕಾರಾತ್ಮಕ ಶಕ್ತಿಗಳನ್ನು ತಡೆದು ಮನೆಯ ಬಾಗಿಲಿನಿಂದ ವಾಪಸ್ ಕಳಿಸುತ್ತೆ. ಶ್ವಾನವು ನಮಗೆ ಮಾಡುವ ಬಹುದೊಡ್ಡ ಉಪಕಾರ ಇದು. ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರಲ್ವೋ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಚೆನ್ನಾಗಿ ಸಂಚಾರ ಮಾಡುತ್ತೆ ಹಾಗೂ ಆ ಮನೆಯಲ್ಲಿ ಸದಾ ಏಳಿಗೆ ಇರುತ್ತೆ. ಎರಡನೇದು, ಹಣಕಾಸಿನ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಏಳಿಗೆ ಇಲ್ಲದೆ ಇದ್ರೆ, ಅಂದರೆ ಹಣಕಾಸಿನ ವಿಚಾರದಲ್ಲಿ ನೀವು ತುಂಬ ಕಷ್ಟಪಡ್ತಾ ಇದ್ರೆ ನಾಯಿ ಸಾಕಬೇಕು. ನೀವು ಜೀವನದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರ, ಆದರೆ ಹಣ ಕೈಯಲ್ಲಿ ನಿಲ್ಲೋದೇ ಇಲ್ಲ, ಸಾಲ ಮಾಡಿ ಸುಸ್ತಾಗಿ ಹೋಗಿರ್ತೀರ, ಸಾಲ ತೀರಿಸೋದಕ್ಕೆ ದಾರಿಗಳೇ ಕಾಣಿಸೋದಿಲ್ಲ, ಹೀಗೆ ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನು ಹೈರಾಣಾಗಿಸಿರುತ್ತವೆ. ಇದಕ್ಕೆಲ್ಲ ಒಳ್ಳೆ ಪರಿಹಾರ ಮನೆಯಲ್ಲಿ ನಾಯಿ ಸಾಕೋದು. ವೀಕ್ಷಕರೇ, ನಿಮಗೆ ದೊಡ್ಡ ದೊಡ್ಡ ಜನರ ಉದಾಹರಣೆ ಕೊಡಬಹುದು. ಮಹೇಂದ್ರ ಸಿಂಗ್ ಧೋನಿ, ಬರಾಕ್ ಒಬಾಮಾ, ಹೀಗೆ ದೇಶ ವಿದೇಶದ ಖ್ಯಾತನಾಮರ ಮನೆಯಲ್ಲಿ ನಾಯಿ ಸಾಕಿರುವ ಭಾವಚಿತ್ರಗಳನ್ನು ನೀವು ನೋಡೂ ಇರ್ತೀರ. ಅವರಿಗೆ ನಾಯಿಗಳೆಂದ್ರೆ ಪ್ರಾಣ. ಅಲ್ಲದೆ ಖ್ಯಾತನಾಮರ ಮನೆಯಲ್ಲಿ ನಾಯಿ ಸಾಕಿರುವ ಉದಾಹರಣೆ ಸಾಕಷ್ಟಿವೆ. ಮೂರನೇದು, ನಿಮ್ಮ ಸಾಮಾಜಿಕ ಜೀವನದಲ್ಲಿ ಪ್ರಗತಿ. ಹೌದು ವೀಕ್ಷಕರೇ, ನೀವು ಮನೆಯಲ್ಲಿ ನಾಯಿ ಸಾಕಿದ್ರೆ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಪ್ರಗತಿ ಆಗುತ್ತೆ, ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗುತ್ತೆ. ನೀವು ನಾಯಿ ಸಾಕಿದ ನಂತರ ನಿಮಗೆ ತಿಳಿದೋ ತಿಳಿಯದೆಯೋ ಜನ ನಿಮ್ಮನ್ನ ಮಾತನಾಡಿಸೋದಕ್ಕೆ ಶುರು ಮಾಡ್ತಾರೆ. ಇದು ನಾಯಿಯಲ್ಲಿರುವ ಅತೀಂದ್ರಿಯ ಶಕ್ತಿಯ ಪ್ರಭಾವದಿಂದ ಆಗುತ್ತೆ. ಇದರಿಂದ ನಿಮ್ಮ ವೈಯಕ್ತಿಕ, ನೌಕರಿ, ಸಾಮಾಜಿಕ, ಹೀಗೆ ಎಲ್ಲಾ ಸ್ಥಳದಲ್ಲಿ ನೀವು ಏಳಿಗೆಯನ್ನ ಕಾಣ್ತೀರ. ಇನ್ನು ನಾಲ್ಕನೇದು, ಕೆಟ್ಟ ಕಣ್ದೃಷ್ಟಿಯಿಂದ ರಕ್ಷಣೆ. ನೀವು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಹೊರಗಡೆ ಹೋಗ್ತೀರಾ, ಮನೆಗೆ ಬರೋಷ್ಟರಲ್ಲಿ ಕೈಕಾಲು ನೋವು, ಸುಸ್ತು ಅನುಭವಕ್ಕೆ ಬರುತ್ತೆ. ಇದರ ಹಿಂದೆ ಕೆಟ್ಟ ಕಣ್ದೃಷ್ಟಿ ಕೆಲಸ ಮಾಡುತ್ತೆ. ಅಂದರೆ ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದಾಗ ಜನರ ದೃಷ್ಟಿ ನಿಮ್ಮೇಲೆ ಬೀಳುತ್ತೆ, ಅದರಲ್ಲಿ ಕೆಲವರದ್ದು ಕೆಟ್ಟ ಕಣ್ದೃಷ್ಟಿ ಇರುತ್ತೆ. ಇದು ಒಂದು ಉದಾಹರಣೆಯಷ್ಟೇ. ನೀವು ಚೆನ್ನಾಗಿ ಮನೆ ಕಟ್ಸಿದ್ದೀರಾ ಅಂದರೆ, ಓಹೋ ಏನಪ್ಪ ಸಖತ್ತಾಗಿ ಮನೆ ಕಟ್ಸಿಬಿಟ್ಟಿದ್ಯಾ ಅಂತ ಹೇಳಿದ ವ್ಯಕ್ತಿ ಕೆಟ್ಟ ಕಣ್ದೃಷ್ಟಿ ಬಿಟ್ಟರೆ ಮುಗೀತು, ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಇದು ಇನ್ನೊಂದು ಉದಾಹರಣೆ. ಹೀಗೆ ಕೆಟ್ಟ ಕಣ್ದೃಷ್ಟಿಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ತಂದೊಡ್ಡುತ್ತೆ. ಈ ಕೆಟ್ಟ ಕಣ್ದೃಷ್ಟಿಗಳನ್ನು ನಿಮ್ಮ ದೇಹದಿಂದ ತೆಗೆಯೋ ಶಕ್ತಿ ಮನೆಯಲ್ಲಿ ಸಾಕಿದ ನಾಯಿಗಳಿಗಿರುತ್ತೆ. ಒಂದು ವೇಳೆ ನಿಮಗೆ ಜನರ ಕೆಟ್ಟ ಕಣ್ದೃಷ್ಟಿಯಿಂದ ಮೈಕೈ ನೋವು ಅಥವಾ ಮನೆಯಲ್ಲಿ ಕಿರಿಕಿರಿ ಉಂಟಾಗಿದೆ ಅಂದರೆ, ನಿಮ್ಮ ಮನೆಯ ನಾಯಿಗೆ ನಿಮ್ಮ ಕೈಯಾರೆ ಊಟ ನೀಡಿ. ಊಟ ನೀಡೋ ಮೊದಲು ನಿಮ್ಮ ಮೈ ಮನಸ್ಸಿನಿಂದ ಮತ್ತು ಮನೆಯಿಂದ ಕೆಟ್ಟ ಕಣ್ದೃಷ್ಟಿ ಹೊರಟು ಹೋಗ್ಲಿ ಅಂತ ಹೇಳಿ ನಾಯಿಗೆ ನಮಸ್ಕರಿಸಿ ಊಟ ಕೊಡಿ. ಚಮತ್ಕಾರ ನೋಡಿ, ಕೆಟ್ಟ ಕಣ್ದೃಷ್ಟಿ ಉಂಟಾದ ಮೈಕೈ ನೋವು 24 ಗಂಟೆಯೊಳಗೆ ನಿವಾರಣೆಯಾಗಿರುತ್ತೆ. ಇನ್ನು ಐದನೇದ್ದು, ಪ್ರಕೃತಿಯಲ್ಲಿ ಸುತ್ತಮುತ್ತಲು ಏನಾದರೂ ಅವಘಡಗಳು ಸಂಭವಿಸುವ ಮೊದಲು ನಾಯಿಗಳು ಮನುಷ್ಯನಿಗೆ ಸಂಕೇತ ನೀಡುತ್ತವೆ. ಭೂಕಂಪ, ಪ್ರವಾಹ, ಮಳೆಯಿಂದ ತೊಂದರೆ, ಹೀಗೆ ಪ್ರಕೃತಿಯಲ್ಲಿ ದೊಡ್ಡ ಮಟ್ಟದ ಅವಘಡ ಆಗೋ ಮೊದಲು ನಾಯಿಗೆ ಅದರ ಅತೀಂದ್ರಿಯ ಶಕ್ತಿಯಿಂದ ಅದಕ್ಕೆ ತಿಳಿಯುತ್ತೆ. ಹಾಗಾಗಿ ಅದು ಊಳಿಡುವುದರ ಮುಖಾಂತರ ಅಥವಾ ನಿರಂತರವಾಗಿ ಅಳೋದ್ರ ಮುಖಾಂತರ ನಮಗೆ ಸೂಚನೆ ನೀಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮನೆ ಅಕ್ಕಪಕ್ಕ ಯಾವುದಾದ್ರೂ ಆತ್ಮ ತಿರುಗಾಡ್ತಾ ಇದ್ರೂ ಕೂಡ ಅದು ವಿಚಿತ್ರ ಧ್ವನಿ ಮಾಡೋದ್ರ ಮೂಲಕ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನಿಸುತ್ತೆ. ಇನ್ನು ಆರನೇದು, ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಮನೆಯಲ್ಲಿ ಸಾಕಿದ ನಾಯಿಯನ್ನ ನೋಡಬೇಕು. ಇದರಿಂದ ಅದರಲ್ಲಿರೋ ಅತೀಂದ್ರಿಯ ಶಕ್ತಿಯ ಪ್ರಭಾವದಿಂದ ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಆಗುತ್ತೆ. ಇದು ನಿಮ್ಮ ದೈನಂದಿನ ಕೆಲಸದಲ್ಲಿ ಸಕ್ರಿಯವಾಗಿರೋದಕ್ಕೆ, ಚಟುವಟಿಕೆಯಿಂದ ಇರೋದಕ್ಕೆ, ನಿಮ್ಮ ಕೆಲಸಗಳಲ್ಲಿ ಜಯ ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೊನೆಯದಾಗಿ ಏಳನೇದು, ನಾಯಿ ಸಾಕೋ ವ್ಯಕ್ತಿಗೆ ಎಂದಿಗೂ ಬಡತನ ಬರೋದಿಲ್ಲ ಅಂತ ಹೇಳಲಾಗುತ್ತೆ. ಯಾಕಪ್ಪ ಅಂದರೆ, ನಾಯಿ ಸಾಕುವವರ ಮನಸ್ಸಿನಲ್ಲಿ ಇನ್ನೊಬ್ಬರ ಪ್ರೀತಿ, ಪ್ರೇಮ, ದಯಾಭಾವನೆ ಇರುತ್ತೆ. ಅವರು ಸದಾ ಒಳ್ಳೆಯದನ್ನೇ ಯೋಚಿಸ್ತಾರೆ, ಒಳ್ಳೆಯದನ್ನು ಮಾಡ್ತಾರೆ. ಹಾಗಾಗಿ ನಾಯಿಯಲ್ಲಿರೋ ಅತೀಂದ್ರಿಯ ಶಕ್ತಿಯ ಆಶೀರ್ವಾದ ಮತ್ತು ಭಗವಂತನ ಕೃಪೆಯಿಂದ ಅವರಿಗೆ ಹಣದ ಕೊರತೆ ಆಗೋದಿಲ್ಲ. ಅವರ ವೃತ್ತಿ ಜೀವನದಲ್ಲೂ ಅವರಿಗೆ ಸಾಕಷ್ಟು ಯಶಸ್ಸು ದೊರೆಯುತ್ತೆ. ಒಂದು ವೇಳೆ ನೀವು ವ್ಯಾಪಾರಿಯಾಗಿದ್ದರೂ ನಿಮಗೆ ವ್ಯಾಪಾರದಲ್ಲಿ ಪ್ರಗತಿಯೂ ಇರುತ್ತೆ. ನಿಮ್ಮ ಮನೆಯಲ್ಲಿ ನಾಯಿ ಸಾಕಿಲ್ಲ ಅಂದರೆ ನೀವು ಸಾಕಿ, ಅದರಿಂದ ಒಳಿತನ್ನ ಪಡೆಯುವುದಕ್ಕೆ ಮರಿಬೇಡಿ. ಮನೆಯಲ್ಲಿ ಯಾವ ಬಣ್ಣದ ನಾಯಿ ಸಾಕಿದ್ರೆ ಉತ್ತಮ ಅನ್ನೋ ಪ್ರಶ್ನೆಯನ್ನು ಹಲವಾರು ಜನ ಆಗಾಗ ಕೇಳ್ತಾನೆ ಇರ್ತಾರೆ. ನೀವು ಯಾವ ಬಣ್ಣದ ನಾಯಿಯನ್ನಾದರೂ ಸಾಕಬಹುದು, ಆದರೆ ವಾಸ್ತುಶಾಸ್ತ್ರದಲ್ಲಿ ವರ್ಣನೆ ಮಾಡಿರುವ ಪ್ರಕಾರ
ಕಪ್ಪು ಬಣ್ಣದ ನಾಯಿ ಶ್ರೇಷ್ಠ ಅಂತ ಹೇಳಲಾಗಿದೆ. ನೀವು ಮನೆಗೆ ನಾಯಿಯನ್ನ ಸಾಕೋದಕ್ಕೆ ತಂದ್ರೆ ಅದು ನಿಮ್ಮ ಮನೆಯ ಒಂದು ಸದಸ್ಯನೇ ಆಗುತ್ತೆ. ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅದರ ಊಟ, ವಸತಿ, ಆರೋಗ್ಯ ಹೀಗೆ ಒಳ್ಳೆಯ ಕಾಳಜಿ ತಗೊಳ್ಳಿ. ಇದರಿಂದ ನಿಮಗೆ ಮತ್ತು ನಿಮ್ಮ ಮನೆಗೆ ಖಂಡಿತ ಒಳ್ಳೆಯದೇ ಆಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ನಾಯಿಯಲ್ಲಿರೋ ಅತೀಂದ್ರಿಯ ಶಕ್ತಿಗಳಿಂದ ನಾಯಿ ಸಾಕುವವರಿಗೆ 7 ರೀತಿಯ ಪ್ರಯೋಜನಗಳಿವೆ ಅನ್ನೋ ರಹಸ್ಯವನ್ನ ತಿಳಿಸಿದಂತಹ ಈ ಕುತೂಹಲಕಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಿರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.